ಮಾನ್ಯ ಸಭಾಧ್ಯಕ್ಷರೇ, ನಾನು ಯಾಕೆಂದ್ರೆ ಯಾರು ಮಾತಾಡೋ ಕಡ್ಡಿ ಬರ್ತಾರೆ ಅನ್ನೋ ದೃಷ್ಟಿಯಿಂದ ನಾನು ಸಾವಧಾನ ಕೂತಿದ್ದೀನಿ. ದಯಮಾಡಿ, ಇದು ಆಡಳಿತ ಪಕ್ಷ ಅಲ್ಲ, ವಿರೋಧ ಪಕ್ಷದ್ದಲ್ಲ. ಇದು ನಮ್ಮ ರೈತರು ಇವತ್ತು ನಾನು ಇದ್ರ ಬಗ್ಗೆ ಬಿಟ್ಟು ಬೇರೆ ಏನು ಚರ್ಚೆ ಮಾಡಲ್ಲ ಸರ್. ರಾಜ್ಯದ 8 ಜಿಲ್ಲೆಯಲ್ಲಿ ತೆಂಗು ಬೆಳೆಗಾರರಿದ್ದಾರೆ. ಉದಾಹರಣೆಗೆ ನಮ್ಮ ಜಿಲ್ಲೆಯಲ್ಲೇ 295,000 ಎಕರೆ ಪ್ರದೇಶದಲ್ಲಿ ಇವತ್ತು ತೆಂಗು ಬೆಳೆಗಾರರಿದ್ದಾರೆ. ಮಿಗಿಲಾಗಿ ಒಂದು ಕಡೆ ಇವತ್ತು ಕೊಪ್ಪರಿ ಬೆಲೆ 7,500 ಬಂದಿದೆ. ಇನ್ನೊಂದು ಕಡೆ 100%-30% ತೆಂಗಿನ ಗಿಡ ನಾಶ ಆಗ್ತಾ ಇದೆ, ಅದಕ್ಕೆ ಸರಿಯಾದ ಮೆಡಿಸಿನ್ ಕೊಡದಲ್ಲಿ, ಅದು ಸಹ ಒಂದು ಕಡೆ ಇದೆ. ಇವತ್ತು ನಾನೇನಾಗಿತ್ತು, ನನಗೆ ಈ ಸದನಕ್ಕೆ ಬಂದು 25 ಆಯಿತು ಸ್ವಾಮಿ. 25 ನಾನೇ, ನಾನು ಮಂತ್ರಿ ಇದ್ರೆ, ನಂದೇನಾದ್ರು ಇದ್ರೆ ಯಾವ್ದಾದ್ರು ತನಿಖೆ ಮಾಡಿ ಅಂತ ಬರ್ಕೊಟ್ಟಿನಿ ಸಿದ್ದರಾಮಯ್ಯ. 2 ನನಗೂ ಅವಕಾಶ ಕೊಡಿ. ಈಗ ನಮ್ಮ ಆತ್ಮಗೌರವ ಚ್ಯುತಿ ಬರುವ ಹೇಳಬೇಕು. ಮುಖ್ಯಮಂತ್ರಿಗಳು ಸಭಾ ನಾಯಕರಿದ್ದಾರೆ, ನಾನೊಂದು ಸ್ವಲ್ಪ ತಾಳ್ಮೆಯಿಂದ ಕೇಳಿ ಹೇಳಿದ್ದೆಲ್ಲ ಕೈ ಮೂತ್ ಕೇಳ್ತೀನಿ. ಈಗ ನೀವು ಕೂತ್ಕೊಳ್ಳಿ ಅವ್ರೆ. ಈಗ ಮಾನ್ಯ ಸಭಾಧ್ಯಕ್ಷರೇ, ನಾನು ಈಗ ಅವ್ರಿಗ ಮೇಲೆಲ್ಲ, ಈಗ ಯಾಕೆಂದ್ರೆ ಇವತ್ತು ಕೊಬ್ಬರಿ ಬೆಲೆ ಕೇಂದ್ರ ಸರ್ಕಾರವು ರಾಜ್ಯ ಸರ್ಕಾರವು ನನಗೆ ಗೊತ್ತಿಲ್ಲ, ಅಷ್ಟೊಂದು ನಾನು ಬುದ್ಧಿವಂತನಲ್ಲ. ನಾನು ಕೇಳೋದು ಇವತ್ತೇನಾರುವೆ, ನಮ್ಮ ಚಡಕ್ಷೇರ್ ಗೆಲ್ಲಬೇಕಾಗಿದ್ರೆ ಇವತ್ತಲ್ಲಿ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ಪಕ್ಷದ ಅಧ್ಯಕ್ಷರು 15,000 ನಾಳೆ ಬೆಳಗ್ಗೆ ಸರ್ಕಾರ ಬಂದ ಬೆಳಗ್ಗೆ 24 ಒಳಗೆ ನಾನು 15,000 ಕೊಡಿಸ್ತೀನಿ ಅಂತ ಹೇಳಿ ಚಡಕ್ಷೇರ್ನ ಗೆಲ್ಲಂಗ್ ಮಾಡಿವ್ರೆ. ನಾವು ರೈಟಿಂಗ್ನಲ್ಲೇ ಕೊಟ್ಟು, ನಾವು ಮೊನ್ನೆ ಮೊದಲನೇ ದಿನ ಧರಣಿ ಕೂತ್ರೆ ಸಭೆದು ಒಂದು ಗಾಂಧರ್ವ ಉತ್ತರ ಕರ್ನಾಟಕ ಭಾಗದಲ್ಲಿ ಅದೇನೋ ಸರಿಯೋ ತಪ್ಪ, ಕುಮಾರಣ್ಣರ ಅವತ್ತು ಇಲ್ಲಿ ಫಸ್ಟ್ ವಿಧಾನಸಭೆ ನಡೀಬೇಕು ಈ ಭಾಗದ್ದು ಅಂತ ಹೇಳಿ ಕೂತ್ಕೊಂಡು ಮಾಡಿಬಿಟ್ರು. ಕೆಲವರು ಹೇಳ್ತಾವ್ರೆ ಅದು ಯಾಕೆ ಮಾಡಕ್ಕೋರು ಕುಮಾರಣ್ಣರು ಅಂತಾರೆ. ನಾನು ಕುಮಾರಣ್ಣರ ಸರಿಯೋ ತಪ್ಪ, ಈ ಭಾಗದ ರೈತರು ಈಗ ನಮ್ಗೆ ರಾಜ್ಯದ ಪಕ್ಷದ ಅಧ್ಯಕ್ಷರು ಅವರು, ನನಗೆ ಅದು ಸಂಬಂಧ ಇಲ್ಲ. ಕೊಟ್ರೆ ಕೊಡಿ, ನಮ್ದೇನಿಲ್ಲ. ಬೇಡ ಕೊಡಕ್ಕಾಗಲ್ಲ ಅಂದ್ರೆ ಇಲ್ಲ, ನಾನು ಚುನಾವಣೆಗೋಸ್ಕರ ಹೇಳಿದ್ದೆ ಈ ತರ ಆಗಿಲ್ಲ, ಕೊಡಕ್ಕಾಗಲ್ಲ, ಈಗ ನಮ್ಮ ಪರಿಸ್ಥಿತಿ ಸರಿ ಇಲ್ಲ ಅಂದ್ರೆ ನಂದು ಅದಕ್ಕೂ ತಕರಾರಿಲ್ಲ. ನಾನು ಇನ್ನೊಂದು ತಮ್ಮ ಗಮನಕ್ಕೆ ತರ್ತೀನಿ, ಇಲ್ಲಿ ಕೇಂದ್ರ ಸರ್ಕಾರದ್ದು, ಈ ರಾಜ್ಯದ ಕೇಂದ್ರ ಸರ್ಕಾರದಲ್ಲಿ ರಾಜ್ಯಸಭೆಯಲ್ಲಿ ಪ್ರತಿನಿಧಿಸ್ತಾರೆ ಯಾರು? ವಿರೋಧ ಪಕ್ಷದ ನಾಯಕರು, ಈ ರಾಜ್ಯದ ರಾಷ್ಟ್ರೀಯ ನಾಯಕರು. ಇಂಥ ಪರಿಸ್ಥಿತಿನಲ್ಲಿ ಅಲ್ಲಿ ರಾಜ್ಯಸಭೆಯಲ್ಲಿ ಗೌರ್ಮೆಂಟ್ ನಡೆಸ್ತಾರೆ.